ಇನ್ನು ಕರೋನಾ ಸುದ್ದಿ ಕೂಡ ಬರ್ತಾ ಇದೆ. ಮಾಸ್ಕ್ ಧರಿಸೋದು ಸೂಕ್ತ ಆದರೆ ಕಡ್ಡಾಯ ಮಾಡಿಲ್ಲ ಅಂತ ಆರೋಗ್ಯ ಸಚಿವರು ಈಗಾಗಲೇ ಹೇಳ್ತಾ ಇದ್ದಾರೆ. ತಜ್ಞರ ಸಲಹೆಯನ್ನು ಪಡೆದು ಮುಂದಿನ ನಿರ್ಧಾರ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಇನ್ನಿಷ್ಟು ಅಪ್ಡೇಟ್ಸ್ ಕೂಡ ಬರ್ತಾ ಇದೆ. ಇಬ್ಬರು ಮಹಿಳೆಯರಿಗೆ ಕರೋನಾ ದೃಢಪಟ್ಟಿದೆ. ಸಂಕಲಾಪುರ ಜುಂಬನಾಥ್ ಪ್ರದೇಶದಲ್ಲಿ ಮಹಿಳೆಯರಿಗೆ ಈಗ ಕರೋನಾ ಬಂದಿರುವಂಥದ್ದು ದೃಢಪಟ್ಟಿದೆ. ಹೊಸಪೇಟೆಯ ಸಂಕಲಾಪುರ ಜುಂಬನಾಥ್ ಪ್ರದೇಶದಲ್ಲಿ ಈ ಒಂದು ಮಾಹಿತಿ ಲಭ್ಯವಾಗ್ತಾ ಇರೋದು. ಸೋಂಕಿತ ಇಬ್ಬರು ಮಹಿಳೆಯರಿಗೆ ಹೋಮ್ ಕ್ವಾರಂಟೈನನ್ನು ಮಾಡಲಾಗಿದೆ. ಇದರ ಜೊತೆ ಜೊತೆಗೆ ಸೋಂಕಿತ ಮಹಿಳೆಯರ ಕುಟುಂಬದ ಟ್ರಾವೆಲ್ ಹಿಸ್ಟ್ರಿಯನ್ನು ಕೂಡ ಕಲೆಕ್ಟ್ ಮಾಡಲಾಗ್ತಾ ಇದೆ. ಹಾಗೆ ಆ ಸದಸ್ಯರನ್ನು ಕೂಡ ಮನೆಯ ಸದಸ್ಯರನ್ನು ಕೂಡ ಟೆಸ್ಟ್ ಮಾಡಲಾಗ್ತಾ ಇದೆ. ವಿಜಯನಗರದಲ್ಲಿ ಇಬ್ಬರಿಗೆ ಕರೋನಾ ಸೋಂಕು ಈಗ ದೃಢಪಟ್ಟಿದೆ. ಇಬ್ಬರು ಮಹಿಳೆಯರಿಗೆ ಕರೋನಾ ಸೋಂಕು ದೃಢಪಟ್ಟಿರುವಂಥ ಹಿನ್ನೆಲೆಯಲ್ಲಿ ಅವರನ್ನು ಹೋಮ್ ಕ್ವಾರಂಟೈನ್ ಕೂಡ ಮಾಡಲಾಗಿದೆ. ಇನ್ಫ್ಯಾಕ್ಟ್ ಸಂಕಲಾಪುರ ಮತ್ತು ಜಂಬೂನಾಥ ಪ್ರದೇಶದಲ್ಲಿ ಈ ಒಂದು ಪ್ರಕರಣ ದಾಖಲಾಗಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಹೆಚ್ಚಿನ ವಿವರವನ್ನು ಅವರ ಸ್ಥಳೀಯರಿಂದ ಮನೆಯವರಿಂದ ಕಲೆ ಹಾಕ್ತಿದ್ದಾರೆ. ಜೊತೆಗೆ ಅವರ ಟ್ರಾವೆಲ್ ಹಿಸ್ಟ್ರಿ ಸೇರಿದಂತೆ ಮನೆಯವ್ರ ಜೊತೆಗೆ ಹಾಗೆ ಈ ಸೋಂಕಿತರ ಜೊತೆಗೆ ಯಾರ್ಯಾರು ಸಂಪರ್ಕದಲ್ಲಿದ್ದರು ಆ ಸಂಪರ್ಕದಲ್ಲಿದ್ದವರ ಮಾಹಿತಿಯನ್ನು ಕೂಡ ಕಲೆ ಹಾಕಲಾಗ್ತಾ ಇದೆ. ಇದ್ರ ಜೊತೆಗೆ ಇನ್ನಿಷ್ಟು ಅಪ್ಡೇಟ್ಸ್ಗಳು ಕೂಡ ಬರ್ತಾ ಇದೆ. ಕಲಬುರಗಿಯಿಂದಲೂ ಕೂಡ ರಿಪೋರ್ಟ್ಸ್ಗಳು ಬರ್ತಾ ಇದೆ. ಕಲಬುರಗಿಯಲ್ಲೂ ಕೂಡ ಇದೇ ರೀತಿಯಾದಂಥ ಮಾಹಿತಿ ಲಭ್ಯವಾಗ್ತಾ ಇದೆ. 1.5 ವರ್ಷದ ಬಳಿಕ ಕಲಬುರಗಿಯಲ್ಲಿ ಮತ್ತೆ ಕರೋನಾ ಈಗ ಪತ್ತೆಯಾಗಿದೆ. ಇನ್ಫ್ಯಾಕ್ಟ್ ಮುಂಬೈನಿಂದ ಚಿಕಿತ್ಸೆಗೆ ಅಂತ ಬಂದಿದ್ದಂಥ ಬಾಲಕಿಗೆ ಈಗ ಕರೋನಾ ಸೋಂಕು ತಗಲಿರೋದು ದೃಢಪಟ್ಟಿದೆ. ಟಿವಿ 9ಗೆ ಕಲಬುರಗಿ DHO ರಾಜಶೇಖರ್ ಮಾಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಕರೋನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ಗಳನ್ನು ಕೂಡ ಕೊಡಲಾಗ್ತದೆ. ಕ್ಷಯರೋಗ ಚಿಕಿತ್ಸೆಗಾಗಿ ಬಂದಿದ್ದಂಥ ಬಾಲಕಿ ಈಗ ಆ ಬಾಲಕಿಯಲ್ಲಿ ಕರೋನಾ ಸೋಂಕು ದೃಢಪಟ್ಟಿದೆ. ಡಿಸೆಂಬರ್ 23ರಂದು ಜಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಂಥ ಬಾಲಕಿ. ಆ ಬಾಲಕಿಯ ಸಂಪೂರ್ಣ ಹಿನ್ನೆಲೆ ಸೇರಿದಂತೆ ಎಲ್ಲ ವಿವರಗಳನ್ನು ಪಡೆಯಲಾಗಿದೆ. ಇದರ ಜೊತೆ ಜೊತೆಗೆ ಮೈಸೂರು ಜಿಲ್ಲೆಯಲ್ಲಿ ಕೂಡ 4 JN1 ಪ್ರಕರಣ ಈಗ ಪತ್ತೆಯಾಗಿದೆ. ಇಬ್ಬರು ಅಮೆರಿಕಾದಿಂದ ಬಂದವರಲ್ಲಿ ಸೋಂಕು ಕಂಡುಬಂದಿರುವಂಥದ್ದು ಸ್ಥಳೀಯವಾಗಿ ಸಾಕಷ್ಟು ಅಚ್ಚರಿಕೆ ಕಾರಣವಾಗಿದೆ. ಇಬ್ಬರು ಅನಾರೋಗ್ಯದಿಂದ ಬಳಲ್ತಾ ಇದ್ದರು. ಅವರನ್ನು ಚಿಕಿತ್ಸೆಗೆ ಅಂತ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಈ ಸಂದರ್ಭದಲ್ಲಿ ಟೆಸ್ಟ್ ಕೂಡ ಮಾಡಲಾಯಿತು. ಈ ಸಂದರ್ಭದಲ್ಲಿ 4 ಸೋಂಕಿತರಿಗೂ ಕೂಡ ಪ್ರತ್ಯೇಕವಾಗಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಅಮೆರಿಕಾದಿಂದ ಬಂದವರ ಸಂಪರ್ಕಿತರ ತಪಾಸಣೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಮಾಡಲಾಗ್ತಾ ಇದೆ. ಆರೋಗ್ಯ ತಪಾಸಣೆ ಮಾಡಿಕೊಳ್ಳುವಂತೆ ಇನ್ಫ್ಯಾಕ್ಟ್ ಮಾಡಿಸ್ಕೊಳ್ಳುವಂತೆ ಮನವಿಯನ್ನು ಕೂಡ ಮಾಡಲಾಗಿತ್ತು. ಮೈಸೂರು ಜಿಲ್ಲಾ ಆರೋಗ್ಯಾಧಿಕಾರಿಗಳು ಈಗಾಗಲೇ ಮನವಿಯನ್ನು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಜಿಲ್ಲೆಯಲ್ಲೂ ಕೂಡ ಟೆಸ್ಟಿಂಗ್ ತುಂಬ ಜೋರಾಗಿ ನಡೀತಾ ಇದೆ. ಪರಿಣಾಮ ಈಗ 4 JN1 ಪ್ರಕರಣ ಪತ್ತೆಯಾಗಿದೆ.